ಅಜರ್ ಹಳ್ಳಿಯಲ್ಲಿ ಹಮಾಸ್ ಉಗ್ರರ ದಾಳಿ. ಅಕ್ಟೋಬರ್ 7ರಂದು ಕರ್ಫ್ ಅಜರ್ ಮೇಲೆ ಹಮಾಸ್ ದಾಳಿ ಆಯಿತು. ಕರ್ಫ್ ಅಜರ್ ಹಳ್ಳಿಯಲ್ಲಿ ಇಸ್ರೇಲ್ ಸೈನಿಕರ ಗಸ್ತು. ಕರ್ಫ್ ಅಜರ್ ಹಳ್ಳಿಯಲ್ಲಿ ಹಮಾಸ್ ಉಗ್ರರ ದಾಳಿ ಆಯಿತು ಅಕ್ಟೋಬರ್ 7ರಂದು. ಈಗ ಅಲ್ಲಿ ಸೈನಿಕರು ಗಸ್ತು ತಿರುಗ್ತಾ ಇದ್ದಾರೆ. ಗಾಜಾ ಸಿಟಿಗೆ ನುಗ್ಗೋದಕ್ಕೆ ಇಸ್ರೇಲ್ ಯುದ್ಧ ಟ್ಯಾಂಕರ್ಗಳು ಸಿದ್ಧವಾಗಿ ನಿಂತಿದ್ದಾವೆ. ಒತ್ತೆಯಾಳುಗಳ ಬಿಡುಗಡೆ ಬಳಿಕ ಗಾಜಾ ಸಿಟಿಗೆ ಎಂಟ್ರಿ ಕೊಡುವ ಸಾಧ್ಯತೆ ಇಸ್ರೇಲ್ನ ಸೈನ್ಯ. ಇಸ್ರೇಲ್ನಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪ್ರತ್ಯಕ್ಷ ವರದಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಕಫ್ರ್ ಅಜ್ ಅನ್ನುವ ಜಾಗದಲ್ಲಿ ನಾನಿದ್ದೀನಿ. ಗಾಜಾ ಬಾರ್ಡರ್ಗೆ ತಾಗಿಕೊಂಡೇ ಇರುವಂತಹ ಮತ್ತೊಂದು ಊರು. 7ನೇ ತಾರೀಕು ಶನಿವಾರ ಹಮಾಸ್ ಉಗ್ರರ ಭೀಭತ್ಸ ಕೃತ್ಯವನ್ನು ಅನುಭವಿಸಿದಂತಹ ಊರು. ಈ ಊರಿನಲ್ಲಿ ಈಗ ಇಸ್ರೇಲಿ ಸೈನ್ಯ ಆದೇಶಕ್ಕಾಗಿ ಕಾಯ್ತಾ ಇದೆ, ಗಡಿಯ ಒಳಗೆ ನುಗ್ಗೋದಕ್ಕೆ. ಆದೇಶಕ್ಕಾಗಿ ಇಸ್ರೇಲಿ ಸೈನ್ಯ ಕಾಯ್ತಾ ಇದೆ. ಇಸ್ರೇಲಿನ ಟ್ಯಾಂಕರ್ಗಳನ್ನು, ಯುದ್ಧ ಟ್ಯಾಂಕ್ಗಳನ್ನು ನೀವು ನೋಡ್ತಾ ಇದ್ದೀರಿ. ಇವು ನೇರವಾಗಿ ಸೈನಿಕ ನೆಲೆಯಿಂದ ಬಂದಿದ್ದಲ್ಲ, ಈಗಾಗಲೇ ಒಂದು ಸುತ್ತಿನ ಕಾರ್ಯಾಚರಣೆ ಮುಗಿಸಿ ಬಂದಿವೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವುಗಳ ಮೇಲೆ ಮೆತ್ತಿಕೊಂಡಿರುವಂತಹ ಧೂಳಿದೆ. ಮತ್ತೊಮ್ಮೆ ಗಾಜಾ ಒಳಗೆ ನುಗ್ಗೋದಕ್ಕೆ ಸನ್ನದ್ಧವಾಗಿ ನಿಂತಿರುವಂತೆ ಕಾಣ್ತಾ ಇರುವ ಯುದ್ಧ ಟ್ಯಾಂಕ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಅಸಂಖ್ಯಾತ ಟ್ಯಾಂಕರ್ಗಳನ್ನು ನಾವು ಇದುವರೆಗೂ ನೋಡ್ತಾ ಬಂದಿದ್ದೀವಿ ಮೂರು ಊರುಗಳಿಂದ. ಅದರ ಜೊತೆಗೆ ಇಸ್ರೇಲಿ ಸೈನ್ಯ ಆದೇಶಕ್ಕಾಗಿ ಕಾಯ್ತಾ ಇದೆ. ಇದುವರೆಗೂ ಕೇವಲ ವಾಯುದಾಳಿಯನ್ನು ಮಾತ್ರ ಮಾಡಲಾಗಿದೆ ಗಾಜಾದ ಮೇಲೆ. ಈಗ ಭೂಸೇನೆ, ಇಸ್ರೇಲಿ ಸೇನೆ ನುಗ್ಗೋದಕ್ಕೆ ಕಾಯ್ತಾ ಇರುವಂತೆ ಅನ್ನಿಸ್ತಾ ಇದೆ. ಇಲ್ಲಿನ ಸೈನಿಕರಲ್ಲಿ ರಣೋತ್ಸಾಹ ಕಂಡು ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.